ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಕ್ರಮಕ್ಕೆ ಸಾಥ್ ನೀಡಿ ತಹಶೀಲ್ದಾರ್ ಒಬ್ರು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿ ನಿಂದಿಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅದೆಲ್ಲಿ ಏನು ಅಂತ ನೋಡೋಣ ಬನ್ನಿ. ಕ್ರಮಕ್ಕೆ ಸಾಥ್ ನೀಡಿ ಅವಾಚ್ಯ ಶಬ್ದ ಬಳಕೆ ಮಾಡಿರುವಂತಹ ತಹಶೀಲ್ದಾರ್ ವಿರುದ್ಧ ಈಗ ಆಕ್ರೋಶದ ಕೂಗು ಕೇಳಿ ಬಂದಿರುವಂತದ್ದು. ಸೊ ತಹಶೀಲ್ದಾರ್ ಒಬ್ರು ಅಕ್ರಮಕ್ಕೆ ಸಪೋರ್ಟ್ ಮಾಡಿಕೊಂಡು ಮಾತನಾಡಿದ್ದಾರೆ. ಬೆಳಗಾವಿಯ ರಾಮದುರ್ಗ ತಹಶೀಲ್ದಾರ್ ಆಡಿಯೋ ಈಗ ವೈರಲ್ ಆಗಿದೆ. ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಅಧಿಕಾರಿಯಿಂದಲೇ ಅಕ್ರಮಕ್ಕೆ ಸಾಥ್ ಸಿಕ್ಕಿರೋ ಆರೋಪ ಕೇಳಿ ಬಂದಿತ್ತು. ತಹಶೀಲ್ದಾರ್ ಕರ್ಮಕಾಂಡದ ದೊಡ್ಡ ಹಗರಣ ಈಗ ಬೆಳಕಿಗೆ ಬಂದಿದೆ. ಪುಕ್ಸಟ್ಟೆ ಉಸುಕನ್ನ ಬಿಡಿಸಿಕೊಳ್ಳೋದಷ್ಟೇ ಅಲ್ಲದೆ ಮರಳುಗಾರಿಕೆಗೆ ಸಾಥ್ ಕೂಡ ನೀಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣನವರ್ ಮೇಲೆ ಈಗ ಆರೋಪ ಕೇಳಿಬಂದಿದೆ. ಬೀಗ್ರ ಮನೆಗೆ ಎರಡು ಟಿಪ್ಪರ್ ಉಸುಕು ಬಿಡುವಂತೆ ಆವಾಜ್ ಹಾಕಿದ್ದಾರೆ. ಎರಡು ಟಿಪ್ಪರ್ ಬಿಡೋಕೆ ಸಮಯ ಬೇಕು ಅಂದಿದ್ದಕ್ಕೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಇನ್ನು ಧಮಕಿ ಕೂಡ ಹಾಕಿದ್ದಾರೆ ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗಣ್ಣನವರ್. ಗೊಡಚಿಯ ಈರಪ್ಪ ಅನ್ನೋರಿಗೆ ತಹಶೀಲ್ದಾರ್ ಈ ಧಮಕಿ ಹಾಕಿದ್ದಾರೆ. ನಿನ್ನ ನಾಳೆ ಒಳಗೆ ಹಾಕಿಸ್ತೀನಿ, ಆಟ ಹೆಚ್ಚಿದ್ಯಾ ಮಗನೇ, ನನ್ನನ್ನ ಹುಚ್ಚನ್ ಮಾಡಿದ್ಯಾ, ಹೇಗೆ ದಂಧೆ ಮಾಡ್ತೀಯ ನೋಡೋಣ ಅಂತ ಆವಾಜ್ ಹಾಕಿದ್ದಾರೆ ತಹಶೀಲ್ದಾರ್. ಬೆಳಗ್ಗೆಯಿಂದ ಉಸುಕು ಕಳಿಸುವಂತೆ ಹೇಳಿದ್ದೀನಿ ಅಂತ ಗದರಿದ್ದಾರೆ. ನಾಳೆ ಕೇಸ್ ಮಾಡಿ ನಿನ್ನ ಒದ್ದು ಒಳಗೆ ಹಾಕ್ತೀನಿ ಅಂತ ಕೂಡ ಹೆದರಿಸಿದ್ದಾರೆ. ಸರ್ ಕರ್ಕೊಳ್ತಾರೆ ಸರ್ ಲೋಡಿಂಗ್ ಗಾಡಿ ಎರಡು ಗಾಡಿ ಎಂದು ಒಂದು ಗಾಡಿ ಐತ್ರಿ ಸರ್ ಅವ್ ಇನ್ನೊಬ್ಬ ಅವ್ ಗಾಡಿ ಕಳ್ಸಲ್ಲ ಸರ್ ಅವ್ ನಿನ್ನ ನಾವು ಒಳಗ ಹಾಕಿಸ್ತೀನಿ ನಿನ್ನ ಸರ್ ಬ್ಯಾರೆ ಕಡೆ ತಗೊಂಡೋಗ ನಿಂದ ಏನು ಬೇಡ ನೀ ಅದು ತಗೊಂಡೋಗ್ನಿ ಹೆಂಗ್ ದಂಧೆ ಮಾಡ್ತೀನಿ ಮಾಡಿ ನೋಡ್ತೀನಿ ಸರ್ ಹಂಗಲ್ಲ ಸರ್ ನಾನು ಹುಚ್ಚನ್ ಮಾಡಿ ಹೇಳಕತ್ತೇ ನಿನಗ ಈಗ ನಾ ಫೋನ್ ಹಚ್ಚಿದಾಗ ಹೇಳಕತ್ತಿ ಸರ್ ಆಗ ಹಚ್ಚಿನ್ರ ಸೌಕರ್ಯ ಹಚ್ಚಿ ನೋಡಿ ಎಲ್ಲಾರು ಹೇಳೇನೆ ಮಾಡ ಮಗನ ಹೆಂಗ್ ದಂಧೆ ಮಾಡ್ತೀನಿ ಮಾಡು ನಾಳಿಂದ ನಾವು ಮಗನ ಕೇಸ್ ಮಾಡಿ ಒದ್ದು ಹೋಗಾಕ್ತಾನೆ ಮಾಡ ಹೆಂಗ್ ದಂಧೆ ಮಾಡ್ತೀವಿ ಸರ್ ಮಗನ ಗೊತ್ತಾಗೋದಿಲ್ಲ ಅದ್ ಜಂಟಿ ಅವ್ರು ಹೇಳ ಅಂತೇಳಿ ಮುಂಜೆ ಒಂದು ಮುಂಜೆ ಹಿಂದೆ ಹೋಗಾಕತ್ತಾನ ಸರ್ ಸರ್ ಗಾಡಿ ಬೇಕಂತ ಸರ್ ಅವ್ ಇನ್ನೊಂದು ಗಾಡಿ ಎರಡು ಗಾಡಿ ಬೇಕಂತ ಹೇಳಿದ ಸರ್ ನಂದ್ ಟಿಪ್ಪರ್ ಇಲ್ಲ ಸರ್ ಅವ್ ಗಾಡಿನ ಕಳಿಸ್ಕೊಳ್ಳೋದು ಸರ್ ನಂದ್ ಟಿಪ್ಪರ್ ಇಲ್ಲ ಅಂತ ಆ ಇನ್ನೊಂದ್ ಟಿಪ್ಪರ್ ನಾವ್ ವ್ಯವಸ್ಥೆ ಮಾಡಿವಿ ನೀ ಏನ್ ಮಾತ ಇನ್ನೊಂದ್ ಟಿಪ್ಪರ್ ನಾವ್ ಮಾಡಿವ ಅದನ್ನ ಬಿದ್ದು ನಾವ್ ಹಾಕ್ಸಿವ ನೀರ ಅಂಜ್ರಿ ನಾ ಏನ್ ಮಾಡ್ತಾರ ಬರಂಗಿಲ್ಲ ಮಗನ್ ನೀನ ನೀನು ಉಸುಕ ಇಲ್ಲ ನನ್ನ ತಕ್ಕ ಅಟ್ಟು ಮಾಡ್ಕೊಂಡ್ ಇದ್ರೆ ಹೋಗಿಲ್ಲ ಏನ್ ನೀನ್ ನಾಟಕ ಗೊತ್ತಾಗಲ್ಲ ಅಂತ ಮಾಡಿದ್ರ ನಮಗ ಮುಂಜಾನೆ ಹೇಳ್ಬೇಕಿತ್ತು ನೀ ಗಾಡಿ ನಮ್ಗ ಆಗುಲ್ರಿ ನೀವ್ ಕಳ್ಸ್ರಿ ಅಂತೀರ ಸರ್ ನಮ್ ಮಂಗಳಾರ ಮಗ ಅಂದ್ರೆ ಎಷ್ಟು ಗಾಡಿ ಹೊಡೆದಿ ಎಷ್ಟು ಐತಿ ಎಲ್ಲ ಲೆಕ್ಕ ನಾವು ದಂಧೆ ಮಾಡ್ತಾರ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತೀವ ಮತ್ ತಹಶೀಲ್ದಾರ್ ಮುಂದೆ ನಾಟಕ ಮಾಡ್ತೀವಿ ನಮ್ಮನೆ ಸರ್ ಇಲ್ರಿ ಅದು ಉಸುಕಿ ಆಗೈತೆ ನೋಡಿ ಸರ್ ಗುಣಗಲ್ಲಾನ ಏನ ಹೆಂಗ್ ತುಂಬ ನೀವ ಬಂದ್ ನೋಡ್ರಿ ಅದು ಹೆಂಗ ತುಂಬಾ ನಾನು ನಾಟಕ ಹೇಳಕ್ ಹೋಗ್ಬೇಡ ನೀನು ಇವತ್ತು ಈ ನಾಟಕ ಹೇಳಕ್ ಹೋಗ್ಬೇಡ ಪೊಲೀಸ್ ಹತ್ರ ಕೋಟಿಗೆ ಹೇಳಿನ ಗಾಡಿ ಒಂದು ಮುಂಜಾನೆ ಹತ್ತು ಗಂಟೆ ಕಳಿಸ್ಕೊಂತ ಮತ ಮಾಡ್ತೀವಿ ಮಧ್ಯಾಹ್ನ ಏನಂದ್ರೆ ಇನ್ನೊಂದು ಗಾಡಿ ಏನಂದ್ರೆ 5000 ರೂಪಾಯಿ ಕೇಳಕತ್ತಮ್ಮಂತ ಅದನ್ನ ಮಾತಾಡ್ತಿದ್ದೆ
ना मड़ी तो गाड़ी अद्वन तुम सर गंटे इन यू यू अक्रम के साथ नीडी अवाच्य शब्द बल्के तहशीलदार आडियो वैरल आगे इवे बिट्टी बेले मर्यादे को इवर बिट्टी उसुकते इवे बीग्र मन बेरे को बिट्टी इवर सप्लाई माडबेकु अदर जोते ओद्दु ओळग हाकिस्तीनि अंते ई धर्पवन्न नोडिद्रे एंथ मनुष्यनिगू कूड ಕೋಪ ನೆತ್ತಿಗೆ ಇರುತ್ತೆ ಅಂತ ಮಾತುಗಳನ್ನು ಆಡುವಂತದ್ದು ಅಧಿಕಾರದ ದುರ್ಬಳಕೆಗೆ ಪ್ರತೀಕವಾಗಿದ್ದಾರೆ ಅನ್ಸುತ್ತೆ ಬಹುಶಃ ಈ ತಾಶಿಲ್ದ ಈಗ ಆಡಿಯೋ ಈಗ ವೈರಲ್ ಆಗಿದೆ ಅದಷ್ಟು ಅಪ್ಡೇಟ್ಸ್ ಅನ್ನು ನೀಡಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಏನಿದು ತಹಸೀಲ್ದಾರ್ ಕದೆ ಇವರುಗಳಿಗೆ ತಹಸೀಲ್ದಾರ್ ಅನ್ನು ಗೌರವ ಕೊಡೋದ್ರ ಜೊತೆಗೆ ಇವರಿಗೆ ಬಿಟ್ಟಿ ಸಪ್ಲೈಗಳು ಬೇರೆ ಆಗಬೇಕಂತ ಇವರುಗಳಿಗೆ ಯಾರ್ಯಾರತ್ರ ಹೋಗಿ ಏನೇನು ಕೇಳ್ತಾರೋ ಎಲ್ಲ ಫ್ರೀಯಾಗಿ ಸಪ್ಲೈ ಮಾಡಬೇಕು ಇಲ್ಲಾಂದ್ರೆ ಅಂತವರನ್ನ ಒದು ಒಳಗೆ ಹಾಕಿಸ್ತಾರ ಅಂತ ಯಾವ ಧೈರ್ಯದ ಮೇಲೆ ಇತರದ ವರ್ತನೆ ತೋರಿಸ್ತಿದ್ದಾರೆ ಒಬ್ಬ ತಹಸೀಲ್ದಾರ್ ಆಗಿ ವ್ಯಕ್ತಿ ಪ್ರಸನ್ನ ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ ಹಾ ಸರಿ ಕೇಳ್ತಾ ಇದೆ ಏನಿದು ತಹಸೀಲ್ದಾರ್ ಡಿಮ್ಯಾಂಡ್ ಗಳು ಏನು ಇತರದ ಒಂದು ವರ್ತನೆ ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಅಕ್ರಮಗಳಿಗೆ ಬ್ರೇಕ್ ಹಾಕುವಾಗ ತಹಸೀಲ್ದಾರ್ ಅವರೇ ಮುಂದೆ ನಿಂತ್ಕೊಂಡು ಅಕ್ರಮ ಎಸಗ್ತಾರೆ ನೋಡ್ತಾ ಇದೆ ನಾವು ಜೊತೆಗೆ ಅವರು ಬೀಗರ ಮನೆಗೆ ಎರಡು ಟ್ರಿಪ್ ಸಿಕ್ತಾರೆ ಉಸ್ಕನ್ನ ಕಳಿಸಿ ಕೊಡದೆ ಇರೋದಕ್ಕೆ ಈ ರೀತಿಯಾಗಿ ಇವರು ಬರ್ತಿ ಇರಪ್ಪ ಅನ್ನೋರಿಗೆ ಅವಾಚ ಶಬ್ದ ನಿಲ್ಲಿಸ್ತಾರೆ ಜೊತೆಗೆ ಏನಾದ್ರೂ ಇವರದು ಸ್ವಂತ ದುಡ್ಡಲ್ಲಿ ಏನಾದ್ರೂ ಅವರಿಗೆ ಹಾಕ್ ಕೊಟ್ಟಿರ್ತಾರ ಅಂತ ಬಿಸಿನೆಸ್ ಮಾಡೋದಕ್ಕೆ ಏನಾದ್ರೂ ಇನ್ವೆಸ್ಟ್ ಮಾಡಿ ಕೊಟ್ಟಿದ್ದಾರ ಅಂತ ಈ ಮಟ್ಟಕ್ಕೆ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಅಂದ್ರೆ ಒಬ್ಬ ತಹಸೀಲ್ದಾರ್ ಅದನ್ನ ನಾನು ನೋಡ್ತಾ ಇರೋ ಇಲ್ಲಿ ಏನಂದ್ರೆ ಜಲ ರಕ್ಷಣೆಗೆ ಅಥವಾ ನಮ್ಮ ಅಂತರ್ಜಲ ರಕ್ಷಣೆ ಸರ್ಕಾರ ಸಾಕಷ್ಟು ಕಾನೂನು ತಂದಿದ್ದು ಜೊತೆಗೆ ಅದನ್ನ ರಕ್ಷಣೆ ಮಾಡಬೇಕಾದ್ರೆ ಇಲ್ಲಿ ಅಕ್ರಮ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಜೊತೆಗೆ ಬಿಡಕ್ ಆಗಲ್ಲ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳನ್ನ ಎದುರಿಸೋ ಜೊತೆಗೆ ನೋಡ್ಕೊತೀನಿ ನಾನು ಬೆದರಿಕೆ ಕೂಡ ಹಾಕ್ತಾರೆ ತಹಸೀಲ್ ಸಾಹೇಬ್ ಬಹುಶಃ ಇವರನ್ನ ನೋಡ್ಕೊಳ್ಳೋ ಜನ ಕಡಿಮೆ ಆಗಿದ್ದಾರೆ ಅನ್ಸುತ್ತೆ ಅದಕ್ಕೆ ಈ ತರದ ದುಂಡಾವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಇವರು ಹಾಗಾದ್ರೆ ಅದೇ ಈ ತರ ನೋಡ್ತಾರೆ ನಾ ಗುಂಡಾ ತಹಸೀಲ್ದಾರ್ ಅಂತಾನೆ ಅಂದ್ರೆ ತಪ್ಪಲ್ಲ ಅಂತ ಅವರಿಗೆಲ್ಲ सो ಇದು ಈ ಮನುಷ್ಯನ ಮೇಲೆ ಮೊದಲನೇ ಬಾರಿ ಕೇಳಬಂದಿರುವಂತ ಆರೋಪನ ಹೇಗಿದೆ ಇವರ ವರ್ಕ್ ಸ್ಟ್ರಕ್ಚರ್ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಅಲ್ಲಿ ಸುಮಾರು ಜನರ ಜೊತೆಗೆ ಈ ತರ ವರ್ತನೆ ಇದೆ ಇವರದು ಕಚೇರಿಗೆ ಹೋದಂತವರ ಜೊತೆಗೆನೋ ಅನುಚಿತ ವರ್ತಿಸಿದ್ದು ಉದಾಹರಣೆಗಳಿದೆ ಆದ್ರೆ ತಕ್ಷಣ ತಮ್ಮ ಹೀಗಾಗಿ ಜನ ಎದಕ್ಕೊಂಡು ಯಾಕಪ್ಪ ನಮ್ಗೆ ಅನ್ನೋ ಯಾರು ಮುಂದೆ ಬಂದಿರಲಿಲ್ಲ ಬಟ್ ಅಚ್ಚರಿಕೆ ಹೋದಾಗ ತಹಸೀಲ್ದಾರ್ ಆಗ್ಲಿ ಯಾವುದೇ ಒಬ್ಬ ಗವರ್ನಮೆಂಟ್ ಸರ್ವೆಂಟ್ ಆಗ್ಲಿ ಈ ತರದ ಒಂದು ದುಂಡಾವರ್ತಗಳನ್ನ ಜನಗಳ ಜೊತೆನೇ ಆಗಿರಬಹುದು ಎಲ್ಲಿ ಅಕ್ರಮ ನಡೆದಿದೆ ಅದಕ್ಕೆ ಬ್ರೇಕ್ ಹಾಕಿದ್ರೆ ನಾವು ಕೂಡ ಸಪೋರ್ಟ್ ಮಾಡಬಹುದು ಬಟ್ ಇವರು ಸ್ವಂತ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾರಲ್ಲ ಇವರಿಗೆ ನೆಕ್ಸ್ಟ್ ಆಕ್ಷನ್ ಏನು ತಗೊಳ್ಳಬಹುದು ಮೇಲಾಧಿಕಾರಿಗಳು ವಿಷಯ ಇಷ್ಟಕ್ಕೆ ತಣ್ಣಗಾಗುತ್ತಾ ಅಂತ ಹೇಗಿದೆ ಅಲ್ಲಿ ವಾತಾವರಣ ಪ್ರಸನ್ನ ಇಲ್ಲ ಇಲ್ಲ ಖಂಡಿತ ಅವರು ಈ ದೂರಕ್ಕೆ ನೀಡಿದಂತವರು ಇರಬಹುದು ಆಡಿಯೋ ವೈರಲ್ ಆದ ತಕ್ಷಣನೇ ನಾವು ಡಿಸಿಎಂ ಸಂಪರ್ಕ ಪ್ರಯತ್ನ ಮಾಡಿದ್ರು ಇವತ್ತು ಭಾನುವಾರ ಆಗಿರೋದ್ರಿಂದ ಸಂಪರ್ಕ ಯಾರು ಸಿಕ್ಕಿಲ್ಲ ನಾನು ನಾಳೆನೇ ಡಿಸಿ ಅವರಿಗೆ ಭೇಟಿಯಾಗಿ ಈ ಪ್ರಕರಣ ಬೆಳಕಿತರ ಜೊತೆಗೆ ಅವರಿಗೆ ಶಿಕ್ಷೆ ಕೊಡುವಂತೆ ನಮ್ಮ ವಾಹಿನಿ ಮುಖಾಂತರ ಒತ್ತಡ ಹೇರ್ತೀವಿ ಎಸ್ ಖಂಡಿತ ಯಾಕಂದ್ರೆ ಜನಸಾಮಾನ್ಯರು ನೆಮ್ಮದಿಯಾಗಿರಬೇಕು ಹಂಗಂತ ಇವರು ಅಕ್ರಮಗಳು ಮಾಡೋರಿಗೆ ಸಪೋರ್ಟ್ ಮಾಡಿ ಅಂತನೋ ಅಥವಾ ಅವರನ್ನು ಬಿಟ್ಬಿಡಿ ಅಂತಲ್ಲ ಅದರ ಅರ್ಥ ಅವರಿಗೆ ಏನಿದೆ ಪನಿಷ್ಮೆಂಟ್ ಕೊಡಬೇಕು ಫೈನ್ ಏನಿದೆ ಹಾಕಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಸ್ವಂತ ಉಪಯೋಗವನ್ನ ಪಡೆದುಕೊಳ್ಳುತ್ತಿದ್ದಾರೆ ಅಂದ್ರೆ ಇದಕ್ಕೋಸ್ಕರ ಇವರು ಅಧಿಕಾರಿಯಾಗಿರಬೇಕಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ ಎನಿವೇ ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸೊ ಯಾವುದೇ ಗವರ್ನಮೆಂಟ್ ಸರ್ವೆಂಟ್ ಆದ್ರೂ ಕೂಡ ಸಂಬಳ ಕೊಡ್ತಿರುತ್ತೆ ಸರ್ಕಾರ ನಿಮಗೆ ಅದು ಬಿಟ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ನಿಮ್ಮ ಮನೆಗೆ ನಿಮ್ಮ ಬೀಗ್ರ ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ತಗೊಂಡು ಹೋಗಕ್ಕೆ ತಂದು ಹಾಕಿಸ್ಕೊಳ್ಳೋದಕ್ಕಲ್ಲ ನಿಮಗೆ ಈ ಹುದ್ದೆಗಳನ್ನ ಕೊಟ್ಟಿರೋದು ಅನ್ನುವಂಥದ್ದು ಜೊತೆಗೆ ಈ ತರದ ಆರೋಪ ಕೇಳ ಬರ್ತಾ ಇರೋದ್ರಿಂದ ಬಹುಶಃ ತಹಸೀಲ್ದಾರ್ ಅವರ ಆಂಗಲ್ ಅನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ಯಾಕೆ ಈ ತರದ ಒಂದು ಘಟನೆ ನಡೆದಿದೆ ಅನ್ನೋದಕ್ಕೆ ಏನು ಕ್ಲಾರಿಫಿಕೇಶನ್ ನೋಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಹೈಯರ್ ಆಫೀಸರ್ಸ್ಗೆ ಅವರು ಅದನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ ಏನಾಗುತ್ತೆ ಕಾದು ನೋಡೋಣ